ಸರ್ಕಾರ ಹಾಗೂ ಸಾರಿಗೆ ಒಕ್ಕೂಟಗಳ ಸಂಘರ್ಷ ಎಲ್ಲಿ ತನಕ ಬಂತು? ಇವತ್ತು ರಾಮಲಿಂಗಾರೆಡ್ಡಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ರು. ಹಾಗಾದ್ರೆ ಜುಲೈ 27ನೇ ತಾರೀಕು ಸಾರಿಗೆ ಸೇವೆಗಳಾದಂತಹ ಖಾಸಗಿ ಬಸ್ಸು, ಓಲಾ ಜೊತೆಗೆ ಆಟೋ ರೋಡಿಗಿಳಿಯುತ್ತಾ ಇಳಿಯಲ್ವಾ? ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಸರ್ಕಾರ ಖಾಸಗಿ ಸಾರಿಗೆ ಒಕ್ಕೂಟ ಸಂಘರ್ಷ, ಬೇಡಿಕೆ ಈಡೇರಿಸಲು ಆಗಸ್ಟ್ 10ರವರೆಗೂ ಡೆಡ್ಲೈನ್. ಸರ್ಕಾರದ ಶಕ್ತಿ ಯೋಜನೆ 1.5 ತಿಂಗಳನ್ನ ಪೂರೈಸಿದೆ, ಆದ್ರೆ ಈ ಯೋಜನೆ ಎಫೆಕ್ಟ್ ನಿಂದ ಖಾಸಗಿ ಸಾರಿಗೆಗಳಿಗೆ ಹೊಡೆತ ಬಿದ್ದಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಮುಂದಾಗಿದ್ದ ಖಾಸಗಿ ಸಾರಿಗೆ ಸಂಸ್ಥೆಗಳು ಇದೇ 27ನೇ ತಾರೀಕು ಕರೆ ನೀಡಿದ್ದ ಖಾಸಗಿ ಸಾರಿಗೆಗಳ ಬಂದ್ ಅನ್ನ ಮುಂದೂಡಿದೆ, ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಬೆಂಗಳೂರಿನ ಶಾಂತಿನಗರದ ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಾಸಗಿ ಸಾರಿಗೆ ಸಂಘಟನೆಗಳ ಜೊತೆಗೆ ಸಭೆ ನಡೆಸಿದ್ರು. ಸುಮಾರು 30 ಬೇಡಿಕೆಯನ್ನ ಖಾಸಗಿ ಸಾರಿಗೆ ಸಂಸ್ಥೆಗಳ ಒಕ್ಕೂಟ ಸರ್ಕಾರದ ಮುಂದಿಟ್ಟರು. ಈ ಪೈಕಿ ಶಕ್ತಿ ಯೋಜನೆ ನಷ್ಟ ಹಾಗೂ ವಾಹನ ನೋಂದಣಿ ದರ ಪರಿಷ್ಕರಣೆ ಹೊರತುಪಡಿಸಿ ಉಳಿದ 28 ಬೇಡಿಕೆ ಶೀಘ್ರದಲ್ಲಿ ಈಡೇರಿಕೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಭರವಸೆ ಕೊಟ್ಟರು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಒಂದು 2-3 ದಿವಸದಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಈ ಒಂದು ಇಲಾಖೆ ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ತಕ್ಷಣ ಮಾಡಿಸ್ಬಿಡ್ತೀನಿ. ಎರಡಕ್ಕೆ ಸಂಬಂಧಪಟ್ಟಾಗ ಮಾತ್ರ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ, ಸಮಯ ಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಬಹುತೇಕ ಎಲ್ಲರೂ ಕೂಡ ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ನಾನು ಮುಷ್ಕರ ಮಾಡೋದು ಬೇಡ ಅಂತ ಹೇಳಿದ್ದೀನಿ. ಅವರು ಕೂಡ ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಮುಷ್ಕರ ಮಾಡೋದಿಲ್ಲ ಅಂತ ನನಗಂತೂ ವಿಶ್ವಾಸ ಇದೆ. ಭರವಸೆ ಬಳಿಕ ಜುಲೈ 27ನೇ ತಾರೀಕು ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಮುಂದಾಗಿದ್ದ ಆಟೋ, ಟ್ಯಾಕ್ಸಿ, ಕ್ಯಾಬ್ ಹಾಗೂ ಖಾಸಗಿ ಬಸ್ ಮಾಲೀಕರು ತಮ್ಮ ನಿರ್ಧಾರವನ್ನು ವಾಪಸ್ ಪಡೆದಿದ್ದಾರೆ, ಆದರೆ ಬಂದ್ ಮುಂದೂಡಿಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಗಸ್ಟ್ 10ರವರೆಗೂ ಡೆಡ್ಲೈನ್ ಅನ್ನು ನೀಡಲಾಗಿದೆ. 27ನೇ ತಾರೀಕು ಏನು ನಮ್ಮ ಕರ್ನಾಟಕ ಸಾರಿಗೆ ಸಂಘಟನೆಗಳ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿತ್ತು ಅದನ್ನು ನಾವು ಈಗ ಆಲ್ರೆಡಿ ಮುಂದೂಡ್ತಾ ಇದ್ದೀವಿ. ಕಾರಣ ಮಾನ್ಯ ಸಾರಿಗೆ ಸಚಿವರು ನಮ್ಮ ಬೇಡಿಕೆಗಳನ್ನು ನಮಗೆ ಬಗೆಹರಿಸ್ಕೊಡ್ತೀನಿ ಮತ್ತು ಪ್ರಮುಖವಾದ ಅದರ ಬಗ್ಗೆ ಆಗು ಹೋಗು ಬಗ್ಗೆ ಚರ್ಚೆಗೆ ವಿಧಾನಸಭೆಯಲ್ಲಿ ಮೀಟಿಂಗ್ಗೆ ಕರೆದಿ ಅಂತ ಹೇಳಿದ್ದಾರೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರ ಜೊತೆ 10ನೇ ತಾರೀಕು ಟೈಮ್ ತೊಗೊಂಡಿದ್ದಾರೆ. ನಮ್ಮ ಚಾಲಕರ ಬೇಡಿಕೆಗಳು ಪ್ರಮುಖವಾದಂಥ ಏನು ರಾಪಿಡೋ ಬೈಕ್ ಟ್ಯಾಕ್ಸಿನ 31ರೊಳಗೆ ಅದಕ್ಕೆ ತೀರ್ಮಾನ ತಗೊಳ್ಳಕ್ಕೆ ಕ್ರಮ ತಗೊಳ್ತೀನಿ ಭರವಸೆ ಕೊಟ್ಟಿದ್ದಾರೆ. ಖಾಸಗಿ ಸಾರಿಗೆ ಒಕ್ಕೂಟ ಸರ್ಕಾರಕ್ಕೆ ಆಗಸ್ಟ್ 10ರವರೆಗೂ ಡೆಡ್ಲೈನ್ ಕೊಟ್ಟಿದೆ. ಸರ್ಕಾರ ಮಾತು ತಪ್ಪಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವಂತಹ ಎಚ್ಚರಿಕೆ ನೀಡಿದೆ. ಬಾದೇಶ್ ಶಾನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.